ನಟ ಪ್ರಭಾಸ್ ಅವರು ತಮ್ಮ ಮುಂದಿನ ಸಿನಿಮಾದ ಪ್ರಚಾರಕ್ಕಾಗಿ ಬೆಂಗಳೂರಿಗೆ ಬಂದು ಮಾತನಾಡಿದ್ದಾರೆ ಇನ್ನು ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ಅವರ ಸಾಹೋಚಿತ್ರದ ಬಗ್ಗೆ ಮಾತ್ರ ಮಾತನಾಡದೆ ಕನ್ನಡದ ಟಾಪ್ ನಟರಾದ ರಾಕಿಂಗ್ ಸ್ಟಾರ್ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿದ್ದಾರೆ ಇನ್ನು ನಟ ಪ್ರಭಾಸ್ ಅವರು ಪುನೀತ್ ಮತ್ತು ಯಶ್ ಅವರ ಬಗ್ಗೆ ಹೇಳಿದ್ದೇನು ಮತ್ತು ಅವರ ಮುಂದಿನ ಸಿನಿಮಾಗಳು ಕನ್ನಡದಲ್ಲಿ ಕೂಡ ರಿಲೀಸ್ ಆಗುವುದರ ಬಗ್ಗೆ ಏನು ಹೇಳಿದ್ದಾರೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಪ್ರಭಾಸ್ ೀತ್ ಹಾಗೂ ಯಶ್ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೇಳಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಟ ಪ್ರಭಾಸ್ ಅವರ ಸಾಹೋ ಸಿನಿಮಾ ಈಗ ಭಾರಿ ನಿರೀಕ್ಷೆಯನ್ನು ಮೂಡಿಸಿದ್ದು ಇದೇ ತಿಂಗಳ ಮೂವತ್ತನೇ ತಾರೀಕಿನಂದು ವಿಶ್ವದಾದ್ಯಂತ ತೆರೆ ಕಾಣಲಿದೆ ಈಗಾಗಲೇ ಕನ್ನಡದ ಕೆಜಿಎಫ್ ಕುರುಕ್ಷೇತ್ರ ಹಾಗೂ ಪೈಲ್ವಾನ್ ಸಿನಿಮಾಗಳು ಫ್ಯಾನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ಐದು ಭಾಷೆಗಳಲ್ಲಿ ತೆರೆ ಕಂಡಿದ್ದು ಸಾಹೋ ಚಿತ್ರ ಕನ್ನಡದಲ್ಲಿ ತೆರೆ ಕಾಣದೇ ಇರುವುದು ಕೆಲವರಿಗೆ ಬೇಸರವನ್ನುಂಟು ಮಾಡಿದೆ ಇತ್ತೀಚೆಗೆ ತಮ್ಮ ಸಿನಿಮಾದ ಪ್ರಚಾರಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಪ್ರಭಾಸ್ ಅವರು ಇತ್ತೀಚೆಗೆ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಮೂಡಿಬರುತ್ತಿವೆ ಮತ್ತು ನನಗೆ ಕನ್ನಡ ಭಾಷೆ ಎಂದರೆ ಬಹಳ ಇಷ್ಟ ಇನ್ನು ನಮ್ಮ ಸಾಹೋ ಸಿನಿಮಾವನ್ನು ಕನ್ನಡದಲ್ಲಿ ಕೂಡ ರಿಲೀಸ್ ಮಾಡಬೇಕಿತ್ತು ಆದರೆ ಸಿನಿಮಾ ಶೂಟಿಂಗ್ ಮಾಡಲು ಶುರು ಮಾಡಿದಾಗ ಆ ಒಂದು ಆಲೋಚನೆ ಮಾಡಿರಲಿಲ್ಲ ಈ ಒಂದು ಕಾರಣಕ್ಕೆ ಕನ್ನಡದಲ್ಲಿ ಬಿಡುಗಡೆ ಆಗುತ್ತಿಲ್ಲ ಎಂದು ಹೇಳಿದ್ದಾರೆ ಪ್ರಭಾಸ್ ನನ್ನ ಮುಂದಿನ ಚಿತ್ರವನ್ನು ಖಂಡಿತವಾಗಿ ಕನ್ನಡದಲ್ಲಿ ರಿಲೀಸ್ ಮಾಡೇ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಪ್ರಭಾಸ್ ಇತ್ತೀಚೆಗೆ ಕನ್ನಡದ ಕೆಜಿಎಫ್ ಮತ್ತು ರಾಜಕುಮಾರ ಚಿತ್ರವನ್ನು ನಾನು ನೋಡಿದ್ದೇನೆ ನಿಜಕ್ಕೂ ಸಿನಿಮಾಗಳು ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ ಅದರಲ್ಲಿಯೂ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಪುನೀತ್ ರಾಜ್ಕುಮಾರ್ ಅಂದರೆ ನನಗೆ ತುಂಬಾ ಇಷ್ಟ ಮತ್ತು ಅವರ ನಟನೆ ನನಗೆ ತುಂಬಾ ಇಷ್ಟ ಎಂದು ಹೇಳಿದ್ದಾರೆ ಪ್ರಭಾಸ್ ಕನ್ನಡದಲ್ಲಿ ನನಗೆ ಆಲ್ ಟೈಮ್ ಫೇವರೇಟ್ ಚಿತ್ರ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಮಾಡಿರುವ ಭಕ್ತ ಪ್ರಹ್ಲಾದ ಸಿನಿಮಾ ನಿಜಕ್ಕೂ ರಾಜ್ಕುಮಾರ್ ಅವರು ವಿಶ್ವ ಅತ್ಯದ್ಭುತ ನಟ ಸಾಹೋ ಕನ್ನಡದ ರಿಲೀಸ್ ಆಗುತ್ತಿಲ್ಲ ಅನ್ನುವುದಕ್ಕೆ ಎಲ್ಲರಲ್ಲೂ ಕ್ಷೇತ್ರ ಕ್ಷಮೆ ಕೇಳುತ್ತೇನೆ ಎಂದು ಕೂಡ ಹೇಳಿದ್ದಾರೆ ಪ್ರಭಾಸ್ ಅವರ ಈ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ